ತಡೆಯಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಇಲ್ಲಿ ಉಪಸ್ಥಿತರಂತ ಸಹಸ್ರ ಸಹಸ್ರ ಸಂಖ್ಯೆ ತಾವು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಹೋರಾಟ ಏನಿದ್ರು ಸಹ ಎರಡನೇ ಸ್ಥಾನಕ್ಕೆ ಯಾರು ಬರಬೇಕು ಅನ್ನುವಂತ ಹೋರಾಟವನ್ನು ಅವರು ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಬಂಧುಗಳೇ ಇಲ್ಲಿ ತಮ್ಮೆಲ್ಲರ ಮನಸ್ಸಿನಲ್ಲಿ ಈ ಮದಲೂರು ಕೆರೆ ತುಂಬಿಸಬೇಕು ಬಹಳ ವರ್ಷಗಳ ಕನಸು ನನಸಾಗಬೇಕು ಅಂತ ತಾವು ಹೇಳ್ತಾ ಇದ್ದೀರಾ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಈ ಮದಲೂರು ಕೆರೆಗೆ ನೀರು ಬಿಡಬೇಕು ಅಂತೇನೆ ಕಾಲುವೆ ಮಾಡೋದಕ್ಕೆ ಹಣವನ್ನು ಕೊಟ್ಟಿದ್ದೆ ಅದೇ ರೀತಿ ನಾನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ದೇನೆ ನಾನಿವತ್ತು ನಿಮಗೆ ಭರವಸೆಯನ್ನು ಕೊಡ್ತೇನೆ ಇನ್ನು 6 ತಿಂಗಳ ಒಳಗಾಗಿ ಈ ಮೊದಲವರು ಕೆರೆಯನ್ನು ತುಂಬಿಸಿ ನಾನೇ ಬಂದು ಇಲ್ಲಿ ಉದ್ಘಾಟನೆಯನ್ನು ಮಾಡ್ತೇನೆ ನಿಮ್ಮ ಯಡಿಯೂರಪ್ಪ ಒಂದು ಸಾರಿ ಭರವಸೆಯನ್ನು ಕೊಟ್ರೆ ಇದುವರೆಗೆ ಅದು ಉಸಿ ಆಗಿಲ್ಲ ಕೆಆರ್ ಪೇಟೆನಲ್ಲಿ ನಾರಾಯಣಗೌಡನ ಕೆಲಸಕ್ಕೆ ವಿಜಯೇಂದ್ರ ಅವರು ಅಲ್ಲಿದ್ದಾಗ ಏನೇನು ಭರವಸೆಯನ್ನು ಕೊಟ್ಟಿದ್ರೋ ನಾರಾಯಣಗೌಡರು ಗೆದ್ದ ಮೇಲೆ ಕೆಆರ್ ಪೇಟೆ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಅದೇ ರೀತಿ 25-30 ಸಾವಿರ ಅಂತರಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ಅಭ್ಯರ್ಥಿಯನ್ನ ತಾವು ಗೆದ್ದೇ ಗೆಲ್ಲಿಸ್ತೀರಾ ಅನ್ನುವಂಥ ವಿಶ್ವಾಸ ನನಗಿದೆ ನಾನೇನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ ಒಂದು ಹೇಮಾವತಿಯಿಂದ ನೀರು ತಂದು ಮದಲೂರು ಕೆರೆ ತುಂಬಿಸುವಂತಹದ್ದು ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಕೆರೆಗಳನ್ನ ನೀರು ತುಂಬಿಸುವಂತಹದ್ದು ಬಗುರುಗುಂ ಸಾಗುಳಿ ಮಾಡಿರುವಂತ ನಮ್ಮ ರೈತರಿಗೆ ಆ ಭೂಮಿಯನ್ನು ಕಾಯಂ ಮಾಡಿಕೊಡುವಂತಹದ್ದು ಈ ಕುಂಚಿಡಿಗರ ಸಮಾಜಕ್ಕೆ ಕೇಂದ್ರ ಸರ್ಕಾರದಿಂದ ಓಬಿಸಿ ಒಂದು ಸೇರ್ಸಕ್ಕೆ 2A ಮಾಡೋದಕ್ಕೆ ಏನ್ ಬೇಕೋ ಎಲ್ಲ ಪ್ರಯತ್ನ ನಾನು ಮಾಡ್ತೇನೆ ರಾಜ್ಯ ಸರ್ಕಾರ ನಾವು ಈಗಾಗಲೇ ಮಾಡಿದ್ದೇವೆ ಭದ್ರಾ ಮೇಲ್ದಿಂಡೆ ಯೋಜನೆಯಿಂದ ನಿಮ್ಮ ತಾಲೂಕಿನ ಸುಮಾರು 60 ಕೆರೆಗಳು 42+18 ಕೆರೆಗಳನ್ನು ತುಂಬಿಸುವಂತ ಕೆಲಸ ಕೊಡ್ತಾ ಇದ್ದೇನೆ ಈಗಾಗಲೇ ಶಿರಾ ಮತ್ತು ಕಳ್ಳಂಬೆಳ್ಳ ಕೆರೆಗಳಿಗೆ ನೀರು ಬಿಡ್ತಾ ಇದ್ದೇವೆ ಇಲ್ಲಿಗೂ ಸಹ ಮದಲೂರು ಕೆರೆಗೂ ನೀರು ಕೊಡುವಂತದ್ದು ಬಹಳ ದೂರ ಇಲ್ಲ ಅದಕ್ಕೆ ಅಗತ್ಯ ಇರುವಂತ ಎಷ್ಟೇ ಹಣ ಖರ್ಚಾಗಲಿ ನಾನು ನಿಮ್ಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸಿ 6 ತಿಂಗಳೊಳಗಾಗಿ ಕೆರೆಯನ್ನು ತುಂಬಿಸಿ ಇಲ್ಲೇ ಬಂದು ನಾನೇ ಉದ್ಘಾಟನೆ ಮಾಡ್ತೇನೆ ತಮಗೆ ಗೊತ್ತಿದೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 2000 ಮೂರು ಕಂತುಗಳಲ್ಲಿ 6000 ಕೊಟ್ರೆ ರಾಜ್ಯ ಸರ್ಕಾರ ಸಹ 2000 ಎರಡು ಕಂತುಗಳಲ್ಲಿ 4000 ಕೊಡುವಂತಹದ್ದಂದ್ರೆ ಒಬ್ಬ ರೈತನಿಗೆ ಕೇಂದ್ರ ರಾಜ್ಯದಿಂದ 10,000 ರೂಪಾಯಿ ಸಿಗುವಂತಹ ವ್ಯವಸ್ಥೆ ಆಗಿದೆ ಅದನ್ನ ಕಾರ್ಯರೂಪಕ್ಕೆ ತರ್ತೇನೆ